ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ. ಸಿಯಾನ್ ಚಾನೆಲ್ನ ವೀಕ್ಷಕರು, ಏಪ್ರಿಲ್ ತಿಂಗಳಂದ್ರೆ ಕನ್ನಡಿಗರಿಗೆ ಅದು ರಾಜೋತ್ಸವ, ಅಂದರೆ ಡಾಕ್ಟರ್ ರಾಜ್ ಉತ್ಸವ. ರಾಜ್ ಎಂಬ ಧ್ರುವತಾರೆ ಉದಯಿಸಿದ್ದು ಅಸ್ತಂಗತವಾಗಿದ್ದು ಈ ತಿಂಗಳಿನಲ್ಲೇ. ವರನಟ ಎಂದು ಕರೆದು ಎಲ್ಲರೂ ಸುಮ್ಮನಾಗಿಬಿಡ್ತಾರೆ. ಅವರಿಗೆ ಅರಿವಿದ್ದೋ ಅರಿವಿಲ್ಲದೆಯೋ ರಾಜ್ಕುಮಾರ್ ನಟ ಮತ್ತು ನಟನೆಯಾಚೆಗಿನ ಒಂದು ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತದ್ದು ಯಾವತ್ತಿಗೂ ರೋಚಕ ರೋಮಾಂಚನ. ಇದು ಸಾಮಾನ್ಯರಿಗೆ ಅಸಾಮಾನ್ಯ, ವಿದ್ವಾಂಸರಿಗೆ ಅರ್ಥವಾಗದ ತರ್ಕ, ಶತ್ರುಗಳಿಗೆ ಕೈಗೆಟಕದ ಸೇಮ್ ಧ್ರುವಧಾರೆ, ಕೈಗೆಟಕದ ದ್ರಾಕ್ಷಿ ಹುಳಿ ಎಂದು ಹುಳಿ ಹಿಂಡಿದವರು ಅನೇಕಾನೇಕ. ಈ ಬಾರಿಯ ರಾಜನೆನಪನ್ನು ನಾವು ಇಂದಿನಿಂದ ಆರಂಭಿಸ್ತಾ ಇದ್ದೀವಿ. ಎಲ್ಲರಂತೆ ಅವರ ಚಿತ್ರಯಾನದಿಂದೆಲ್ಲ ಅದರ ಆಚೆಗಿನ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ನೋಡೋ ಪ್ರಯತ್ನ. ಈ ಮೊದಲ ಎಪಿಸೋಡ್ನಿಂದಲೇ ಆರಂಭವಾಗುತ್ತೆ ಆ ಪ್ರಯತ್ನ. ಬಹುತೇಕರು ಹೇಳೋದು ರಾಜ್ಕುಮಾರ್ ಒಬ್ಬ ಮುಗ್ಧ ಅನಕ್ಷರಸ್ಥ, ಅವರಿಗೇನು ಗೊತ್ತಾಗ್ತಿರಲಿಲ್ಲ ಎಂಬ ಆನೆ ಮುಟ್ಟಿದ ಕುರುಡನ ಮಾತುಗಳಂತೆ. ಅವರು ಯಾರಿಗೂ ಸಂಪೂರ್ಣವಾಗಿ ಆನೆ ಗೊತ್ತಾಗಲ್ಲ, ಆದರೆ ಈ ರಾಜ್ ಎಂಬ ಆನೆ ನಡೆದದ್ದೇ ದಾರಿ. ರಾಜ್ಕುಮಾರ್ಗೆ ರಾಜಕಾರಣ ಬರ್ತಿರಲಿಲ್ಲ, ಗೊತ್ತಿರಲಿಲ್ಲ, ರಾಜಕಾರಣಕ್ಕೆ ಬರೋ ಇಷ್ಟ ಇರಲಿಲ್ಲ. ಇವೆಲ್ಲವೂ ಊಹಾತ್ಮಕಗಳೇ. ಆದರೆ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಇಡೀ ಜೀವನದುದ್ದಕ್ಕೂ ಅತಿದೊಡ್ಡ ರಾಜಕಾರಣ ಮಾಡಿದರು. ಯಾವುದೇ ಒಬ್ಬ ಪಳಗಿದ ರಾಜಕಾರಣಿಯನ್ನು ಮೀರಿಸೋ ಸೂಪರ್ ರಾಜಕಾರಣಿಯವರು. ಇಡೀ ನಾಡನ್ನು ಬಡಿದೆಬ್ಬಿಸಿ, ಟೊಂಕ ಕಟ್ಟಿ, ಎದೆಯುಬ್ಬಿಸಿ ನಿಲ್ಲೋ ಹಾಗೆ ಮಾಡೋ ಶಕ್ತಿ ಇದ್ದದ್ದು ರಾಜ್ಕುಮಾರ್ ಎಂಬ ಆ ಶಕ್ತಿಗೆ ಮಾತ್ರ. ಅದು ಯಾವುದೇ ರಾಜಕಾರಣಿಗೂ ಆಗದೇ ಇದ್ದದ್ದು, ಇದುವರೆಗೂ ಯಾರಿಗೂ ಅರ್ಥವಾಗದೇ ಇರೋದು, ಮತ್ತೆಂದೋ ಈ ರೀತಿ ಆಗದೇ ಇರೋದು. ನಟನೆಯಾಚೆಗಿನ ಮಹಾನ್ ನಾಯಕನ ಮಾದರಿ ನಾಡಿನ ಸಮಸ್ತ ಜನರ ಎದೆಯಲ್ಲಿ ಹಚ್ಚುತ್ತಿದ್ದೆ ರಾಜ್ಕುಮಾರ್ ಮಾಡಿದ ಪಾತ್ರಗಳು. ಆ ಪಾತ್ರಗಳನ್ನು ಸೃಷ್ಟಿಸಿದವರು ಯಾರು, ಯಾರಿಗಾಗಿ, ಯಾವುದಕ್ಕೋಸ್ಕರ ಸೃಷ್ಟಿ ಮಾಡಿದರು ಎಂಬುದನ್ನು ಯಾವ ಕಾಲಕ್ಕೂ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ, ತಾರ್ಕಿಕ ನಿಲುವಿನಲ್ಲಿ ಚರ್ಚೆ ಮಾಡಲಿಲ್ಲ. ಅಭಿಮಾನದ ಹುಚ್ಚು ಹೊಳೆಯಲ್ಲಿ ರಾಜ್ ಎಂಬ ವ್ಯಕ್ತಿತ್ವ ಎಷ್ಟೋ ಬಾರಿ ಮುಸುಕಾಗಿದ್ದು ಮೋಡದ ಮರೆಯಲ್ಲಿ ಸರಿದು ಹೋದ ಪ್ರಖರ ಸೂರ್ಯನಂತೆ. ಕೊನೆಗೆ ಈ ಅಭಿಮಾನವೇ ಬೇಡ ಎಂದು ನಿರ್ಲಿಪ್ತವಾಗಿ ಬುದ್ಧನಂತೆ ಬದುಕಿದ ಆಧ್ಯಾತ್ಮ ಕೂಡ ನಮಗೆ ಯಾರಿಗೂ ಅರ್ಥವಾಗಲಿಲ್ಲ. ಇತಿಹಾಸದ ಪುಟಗಳನ್ನು ತಿರುವು ಹಾಕಿದ್ರೆ ಯಾವುದೇ ಒಬ್ಬ ಮಹಾನ್ ನಾಯಕ ಗತಿಸಿದ ಅಂದರೆ ಅಲ್ಲಿ ಜನ ನಿಯಂತ್ರಣ ಕಳ್ಕೊಂಡು ಭಾವಾವೇಶದಿಂದ ಒರೆಸೋದು ಸಾಮಾನ್ಯ. ಅದು ಪುನರ್ಘಟಿಸಿದ್ದು ರಾಜ್ ಅಸ್ತಮಾನದಲ್ಲಿ ಕೂಡ. ಭದ್ರತೆ ಸರಿ ಇರಲಿಲ್ಲ, ಪ್ಲಾನಿಂಗ್ ಸರಿ ಇರಲಿಲ್ಲ, ಸರಿಯಾಗಿ ಯೋಜನೆ ಮಾಡಲು ಸಮಯ ಇರಲಿಲ್ಲ ಎಂದು ಆಗಿನ ಸರ್ಕಾರ, ಪೊಲೀಸ್ ಅಧಿಕಾರಿಗಳು ಮತ್ತು ಕುಟುಂಬದವರು ಕೂಡ ಹೇಳ್ಕೊಳ್ಬೋದು. ಆದರೆ ಇವರು ಯಾರಿಗೂ ಅರ್ಥವಾಗದಿದ್ದು, ಗೊತ್ತಾಗದಿದ್ದು ಅಂದರೆ ಜನ ತಮ್ಮೊಳಗಿದ್ದ, ತಾವು ಕಂಡುಕೊಂಡಿದ್ದ ಮಹಾನ್ ನಾಯಕನನ್ನು, ರೆಬೆಲ್ ವ್ಯಕ್ತಿತ್ವವನ್ನು ಯಾರನ್ನೇ ಆದರೂ ಬಗ್ಗಿಸಿ ಎದುಹುಬ್ಬಿಸಿ ನಡೆಯುವ ಧೀಮಂತ ಸ್ಟ್ರಾಂಗ್ ಲೀಡರ್ನ, ಇಂತಹ ವ್ಯಕ್ತಿತ್ವ ಮತ್ತೆಂದು ಬರಲಾರದು ಎಂಬ ದುಃಖ ಆಕ್ರೋಶವಾಗಿ ಬದಲಾಯಿತು. ಆಕ್ರೋಶ ಕಟ್ಟೆಯಡೆದಾಗ ನಡೆದದ್ದೇ ಹಿಂಸಾಚಾರ. ಯಾವುದೇ ಕ್ಷೇತ್ರ ಇರಲಿ, ಒಬ್ಬರು ಬೆಳೀತಾರೆ ಅಂದರೆ ಅದನ್ನು ಬೇರೆಯವರು ಸಹಿಸಲ್ಲ. ಅದರಲ್ಲೂ ಕೆಳಜಾತಿಯವನು ಬೆಳೀತಿದ್ದಾನಂದರೆ ಕಷ್ಟ ಕಷ್ಟ. ಇದು ರಾಜ್ಕುಮಾರ್ರ ಇಡೀ ಜೀವನದಲ್ಲಿ ಎದುರಿಸಿದ ವಿರೋಧ. ಆ ವಿರೋಧದ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ರು ರಾಜ್ಕುಮಾರ್. ಆದರೆ ಅವರು ಹೋರಾಟ ಮಾಡ್ತೀನಿ ಅಂತ ಎಲ್ಲೂ ಹೇಳ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವರೊಬ್ಬ ದೊಡ್ಡ ರಾಜಕಾರಣಿ, ಎಂತಹ ಪರಿಸ್ಥಿತಿ ಬಂದರೂ
ಪಂಚೆ ಕಟ್ಟಿ ನಿಲ್ತಿದ್ದ ಮುಚ್ಚದ್ದು. ಅವರ ಪಾತ್ರಗಳೇ ಅವರ ಅಸ್ತ್ರಗಳು, ಅವರ ಹಾಡುಗಳೇ ಸಂಮೋಹನ ಸಂಘಟನಾ ಶಕ್ತಿಗಳು. ರಾಜ್ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ಕರ್ನಾಟಕದಲ್ಲಿ ನಡೀತಾ ಇದ್ದದ್ದು ಹಲವಾರು ಚಳುವಳಿಗಳು. ತಮ್ಮ ವಿರುದ್ಧ ಕಟಕೆಯಾಡೋರನ್ನು, ಸಂಚು ಮಾಡೋರನ್ನು ರಾಜ್ ಕೌಂಟರ್ ಮಾಡ್ತಾ ಇದ್ದದ್ದೇ ವಿಭಿನ್ನ. ಪ್ರೊಫೆಸರ್ ನಂಜುಂಡಸ್ವಾಮಿ, ಪೂರ್ಣಚಂದ್ರ ತೇಜಸ್ವಿ, ಲಂಕೇಶ್ ಮತ್ತಿತರ ಕಾಲದಲ್ಲಿದ್ದ ರೈತ ಚಳವಳಿ, ದಲಿತ ಚಳವಳಿ ಇವೆಲ್ಲವನ್ನು ಮೀರಿಸುವಂತೆ ಸ್ವಾತಂತ್ರ್ಯ ನಂತರ ಒಂದು ಚಳುವಳಿಯನ್ನು ಹುಟ್ಟುಹಾಕಿದ್ದು, ಹೋರಾಟವನ್ನು ಕಟ್ಟಿದ್ದು ರಾಜ್ಕುಮಾರ್. ಚಳುವಳಿ ಮಾಡ್ತಾ ಇದ್ದೀನಿ ಅಂತ ಹೇಳದೆ ಮೇಲ್ವರ್ಗದ ತುಳಿಯುವ ರಾಜಕಾರಣವನ್ನು ನೇರವಾಗಿ ಎದುರಿಸಿ ಗೆದ್ದಿದ್ದು ರಾಜ್ಕುಮಾರ್. ಹೋರಾಟಗಾರರು, ಚಳುವಳಿಗಾರರು, ಸಾಹಿತಿಗಳು ಚಳುವಳಿಗಳನ್ನು ಗೆಲ್ಲಿಸೋಕ್ಕೆ ಪರದಾಡ್ತಾ ಇದ್ದರೆ, ಸೋಲ್ತಾ ಇದ್ದರೆ ಗೋಕಾಕ್ ಚಳುವಳಿಯನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದು ರಾಜ್ಕುಮಾರ್ ಅವರ ಹೋರಾಟದ ಶಕ್ತಿ. ದೃಪತುಂಗ ಚಕ್ರವರ್ತಿಯಂತೆ, ಅವರೇ ಮಾಡಿದ ಕೃಷ್ಣದೇವರಾಯನ ಪಾತ್ರದಂತೆ ಕರ್ನಾಟಕದಲ್ಲಿ ಕನ್ನಡಿಗನ ಸ್ಥಾನವನ್ನು ಭದ್ರಪಡಿಸಿದ ಕನ್ನಡದ ಚಕ್ರವರ್ತಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗನೇ ಸರ್ವಸ್ವ ಎಂಬ ಮಾತುಗಳು ರಾಜ್ ಬಾಯಲ್ಲಿ ಬಂದ ನಂತರ ಅದೇ ಮಂತ್ರ, ಅದೇ ಧ್ಯಾನ. ರಾಜ್ ಅಸ್ತಗಂತರಾದಾಗ ಈ ರೀತಿ ಹೋರಾಟಕ್ಕೆ ಮತ್ತೆಂದೂ ಅವರು ಬರಲಾರರು, ಅವರು ಇನ್ನಿಲ್ಲ ಎಂಬುದೇ ಜನಸಾಮಾನ್ಯನಿಗೆ ಸಹಿಸಲಾಗದಾಯಿತು. ನಮ್ಮೊಳಗಿನ ಹೀರೋ, ನಮ್ಮೊಳಗಿನ ಅಣ್ಣ, ನಮ್ಮೊಳಗಿನ ತಂದೆ, ನಮ್ಮೊಳಗಿನ ಸ್ನೇಹಿತ, ಅಫ್ಕೋರ್ಸ್ ನಮ್ಮೊಳಗಿನ ಒಬ್ಬ ಪ್ರತಿಸ್ಪರ್ಧಿ ಇನ್ನಿಲ್ಲ ಎಂಬುದೇ ರಾಜ್ಕುಮಾರ್ ಪಾರ್ಥಿವ ಶರೀರವನ್ನು ತಮ್ಮ ತಮ್ಮ ಮನೆಗಳಿಗೆ ಎತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ದು. ಅದಾಗಲ್ಲ ಅನ್ನೋ ಗೊತ್ತಾದಾಗ ತಾವೇ ಮಣ್ಣು ಮಾಡಿದ್ದು, ನಮ್ಮ ಆಸ್ತಿ ನಾವೇ ಅಂತೆ ಸಂಸ್ಕಾರ ಮಾಡ್ತೀವಿ ಅನ್ನೋದು ಜನತಾ ನ್ಯಾಯ ಆಗಿತ್ತು. ಈಗಲಾದರೂ ನಾವೆಲ್ಲ ರಾಜ್ಕುಮಾರನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ, ಅವರ ಆದರ್ಶಗಳನ್ನು ನಾವು ಆದರ್ಶ ಮಾಡಿಕೊಳ್ಬೇಕಾಗಿದೆ. ಬುದ್ಧನಂತಹ ಯೋಗಿಗಳು ಯಾವತ್ತಿಗೂ ತಮ್ಮ ಸುತ್ತಮುತ್ತಲಿನವರ ಮುಗ್ಧತೆಯನ್ನು ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ, ರಾಜ್ಕುಮಾರ್ ಕೂಡ ಮಾಡಲಿಲ್ಲ. ರಾಜ್ಕುಮಾರ್ ಮಾಡಿದ್ದು ಅದನ್ನೇ. ಅದರ ಫಲಿತಾಂಶವೇ ಈ ಅಭಿಮಾನದ ಶಿಖರದ ತುತ್ತುದಿಯಲ್ಲಿ ರಾಜ್ಕುಮಾರನ್ನು ಪ್ರತಿಷ್ಠಾಪಿಸುವಂತೆ ಮಾಡಿತ್ತು. ಆ ತುದಿಯಲ್ಲಿ ಯಾವತ್ತಿಗೂ ರಾಜ್ ಅಜರಾಮರ. ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ, ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ, ಯಾರ ಕರೆಗೆ ಮೇಘರಾಜ ಮಳೆಯ ಸುರಿಸುವ, ಯಾವ ಮನುಜ ನದಿಯ ನೀರ ತನ್ನ ಗೆಲ್ಲುವ.